ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜ್ಯೋತಾವರ್. ಆತ್ಮೀಯರೇ, ಈಗಾಗಲೇ ನೀವು ಈ ಸಿದ್ದರಾಮಯ್ಯನವರ ಚರಿತ್ರೆಯನ್ನು, ಅಂದರೆ ಅವರ ಇತ್ತೀಚಿನ ಒಂದು ಬೆಳವಣಿಗೆ ನೋಡ್ತಾ ಇದ್ದೀರಿ. ಆಲ್ರೆಡಿ ನಮ್ಮ ಹೈಕೋರ್ಟ್ ಆಯಿತು, ಕೊನೆಗೆ ಇವರಿಗೆ ಸಂಬಂಧಿಸಿದಂತಹ ಈ ಒಂದು ವಿಶೇಷ ನ್ಯಾಯಾಲಯದಲ್ಲೂ ಸಹ ಈ ಒಂದು ಆಜ್ಞೆ ಹೊರಬಿದ್ದದ, ಇಲ್ಲಪ್ಪ ತನಿಖೆ ಆಗಲಿ, ಅದು ಈ ನಮ್ಮ ಲೋಕಾಯುಕ್ತದಿಂದ ಅಂತೇಳಿ ಕೆಲವೊಂದಿಷ್ಟು ಕಲಂಗಳ ಅಡಿಯಲ್ಲಿ ಹಾಕಿದ್ದಾರೆ. ಮೊದಲನೇದಾಗೆ ಕಲಂ 120B ಕ್ರಿಮಿನಲ್ ಪಿತೂರಿ ಒಳಸಂಚು ಜೀವಾವಧಿ ಶಿಕ್ಷೆ ಈ ರೀತಿಯಾದಂಥದ್ದು. ಅದರ ನಂತರ ಕಲಂ 166 ಸರ್ಕಾರಿ ವೇತನ ಸೇವಕರದ ಕಾನೂನು ಉಲ್ಲಂಘನೆ ಅನ್ನುವಂಥ ಕಾನೂನು ಅದ. ಕಲಂ 403 ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆ ಇದರಡಿಯಲ್ಲಿ ಆಗ್ಬೋದು. ಕಲಂ 406 ಅಪರಾಧಿಕ ನಂಬಿಕೆ ದ್ರೋಹಕ್ಕೆ ಶಿಕ್ಷೆ 3 ವರ್ಷ ಜೈಲು ಶಿಕ್ಷೆ ಅದ, ಇದಾಗ್ಬೋದು. ಕಲಂ 420 ಅಂದರೆ ವಂಚನೆ ಮೋಸದಿಂದ ಲಾಭ ಪಡೆಯುವಂಥದ್ದು. ಮುಂದೆ ಕಲಂ 426 ಅಂದರೆ 426 ಪ್ರಕಾರ ಕಿರಿಗೇಡಿತನಕ್ಕೆ ಶಿಕ್ಷೆ 3 ತಿಂಗಳ ಮತ್ತು ದಂಡ. ಅದ್ರ ಜೊತೆ ಕಲಂ 465 ಫೋರ್ಜರಿ, ಕಲಂ 468 ಫೋರ್ಜರಿ ಮಾಡಿದ್ದಕ್ಕೆ ಶಿಕ್ಷೆ 5 ವರ್ಷ. ಕಲಂ 340 ವ್ಯಕ್ತಿಯೊಬ್ಬರನ್ನು ನಿರ್ಬಂಧಿಸುವುದು, ತಡೆಯುವ ಚಟುವಟಿಕೆ ಮಾಡೋದು, ಅದಕ್ಕಾಗಿ. ಕಲಂ 351 ಮುಂದುವರೆದರೆ ದಾಳಿ ಮಾಡುವ ಭಯ ಹುಟ್ಟಿಸುವುದು. ಮುಂದೆ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲೇ PC ಕಾಯ್ದೆ ನಂಬರ್ 9 ಲಂಚ್ ಪಡೆಯುವುದು ಅಥವಾ ಲಂಚ್ ನೀಡುವುದು, ಶಿಕ್ಷೆ ಅಥವಾ ವೈಯಕ್ತಿಕ ಪ್ರಭಾವ ಬೀರುವುದು. ಅನಂತರ PC ಕಾಯ್ದೆ ಕಲಂ 13 ಸರ್ಕಾರಿ ನೌಕರನಿಂದ ಅಪರಾಧದ ದುರ್ನಡತೆ. ಮುಂದೆ ಅಧಿಕಾರಕ್ಕೆ ಆಸ್ತಿ ಬೇನಾಮಿ ವಹಿವಾಟು ನಿಷೇಧ ಕಾಯ್ದೆ, ಅದರ ಪ್ರಕಾರ ಕಲಂ 53 ಬೇನಾಮಿ ಆಸ್ತಿಗಳ ಗಳಿಕೆ, ಅದಕ್ಕೆ ದಂಡ ವಿಧಿಸುವುದು. ಕಲಂ 54 ಬೇನಾಮಿ ಆಸ್ತಿಗಳಿಗಾಗಿ ಸುಳ್ಳು ಮಾಹಿತಿ ನೀಡುವುದು. ಈ ರೀತಿಯಾಗಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಕಲಂ 3 ಅಕ್ರಮವಾಗಿ ಸರ್ಕಾರದ ಭೂಮಿ ಕಬಳಿಕೆ, ಕಲಂ 4 ಅಕ್ರಮವಾಗಿ ಸರ್ಕಾರಿ ಭೂ ಕಬಳಿಕೆ ಶಿಕ್ಷೆ. ಇವೆಲ್ಲ ಕಲಂಗಳದಾವೆ, ಇವುಗಳಲ್ಲಿ ಯಾವ್ದು ಬೇಕಾದ್ರೆ ಇವು ಫಿಟ್ ಆಗುವಂಥವು ಇದ್ದಾವೆ. ಇದು ಯಾಕೆ ನಿಮ್ಮ ಜೊತೆಗೆ ಹೇಳಿದ್ನಪ್ಪ ಅಂದರೆ ಇವೆಲ್ಲನೂ ಇವತ್ತು ಇದರಲ್ಲಿ ಯಾವುದಾದ್ರೂ ಅದು ಇವೆಲ್ಲನೂ ಅಪ್ಲೈ ಆಗುವ ಸಾಧ್ಯತೆಗಳಿದಾವೆ. ಈಗಾಗಲೇ ನಮ್ಮ ಕೋರ್ಟ್ ಅದು ಸಹಿತ 1863 ಕಲಂ 120B 166 403 406 420 426 465 468 340 351 ಇನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988 ಕಲಂ ಪ್ರಕಾರ 913 ಮತ್ತು ಆಸ್ತಿ ಬೇನಾಮಿ ವಹಿವಾಟು ಕಾಯ್ದೆ 1988 ಕಲಂ 3 53 54 ಭೂ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011 ಕಲಂ 3 ಮತ್ತು 4 ಅಡಿಯಲ್ಲಿ FIR ದಾಖಲಿಸಿ ಕ್ರಿಮಿನಲ್ ಪ್ರಕರಣ ತನಿಖೆ ನಡೆಸುವಂತೆ ಆದೇಶಿಸಿದೆ. ಇವೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಮ್ಮ ಸಿದ್ದರಾಮಯ್ಯನವ್ರಿಗೆ ಇವೆಲ್ಲ ಇವತ್ತು ಒಂದು ರೀತಿಯಿಂದ ಈ ಒಂದು ಕೊರಳಿಗೆ ವಿಶೇಷ ಉರುಳಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರಲ್ಲೇ ಇದನ್ನು ಹೊರಗೂ ಬರ್ಬೋದು, ಆದರೆ ಸಾಧ್ಯತೆಗಳು ಭಾಳ ಕಡಿಮೆ ಅನ್ನುವಂಥ ಮಾತುಗಳು ಸಹಿತ ಕೇಳಿ ಬರ್ತಾ ಇದ್ದಾವೆ. ಯಾಕಪ್ಪ ಅಂತಂದರೆ ಇವು ಹೆಚ್ಚು ಕಡಿಮೆ ಮೇಲ್ನೋಟಕ್ಕೆ ಕಂಡು ಬಂದಂಥವು. ಈಗಲೇ ಹೈಕೋರ್ಟು ಕೊಟ್ಟಿದ್ದಾಗದ, ಅದರ ನಂತರ ಈಗ ವಿಶೇಷ ತನಿಖಾ ಏನಪ್ಪ ನ್ಯಾಯಾಂಗಿದ್ದು ಈ ಒಂದು MLAಗಳಿಗೆ MPಗಳಿಗೆ ಅಥವಾ ಈ ಶಾಸಕರಿಗೆ ಇವು ಒಂದು ನ್ಯಾಯಾಂಗದಲ್ಲಿ ಅಲ್ಲಿಯ ನ್ಯಾಯಾಧೀಶರು ನಮ್ಮ ಸಂತೋಷ್ ಗಜಾನ ಭಟ್ ಅನ್ನುವಂಥವ್ರು ಇದೆಲ್ಲ ಹಾಕಿದ್ದಾರೆ. ಇವತ್ತು ಇವೆಲ್ಲನೂ ದಾಟಿ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಈ ಸಿದ್ದರಾಮಯ್ಯ ಹೊರಗೆ ಬರಬೇಕಾಗಿಲ್ಲ. ಮತ್ತು ಇದು ಲೋಕಾಯುಕ್ತದ ಪೊಲೀಸ್ ಎಷ್ಟರಲ್ಲಿ ಬರ್ಬೋದು, ತನಿಖೆ ನಡೀಬೋದು, ಇದೆಲ್ಲನೂ ಹೇಳಿದ್ದಂದ್ರೆ ಈಗ ನಾನು ನೇರವಾಗಿ ಸಿದ್ದರಾಮಯ್ಯರಿಂದೆಲ್ಲ ಗೊತ್ತಿದ್ದು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ನಾನು ಇದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಇದು ಷಡ್ಯಂತ್ರದ ನಾ ಇದರಿಂದ ದಾಟಿ ಬರ್ತೀನಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇರ್ಬೋದು, ಅವರಲ್ಲಿ ಕಾನ್ಫಿಡೆನ್ಸ್ ಇರ್ಬೋದು. ಆ ಕಾನ್ಫಿಡೆನ್ಸ ನಿಜವಾಗಿಯೂ ಗೆಲ್ಲರಿ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಬಟ್ ಕೆಲವು ಅದರಲ್ಲೂ ಮುಖ್ಯವಾಗಿ ನಮ್ಮ ಸಂತೋಷ್ ಹೆಗಡೆ ನ್ಯಾಯಾಧೀಶ ನಿವೃತ್ತ ನ್ಯಾಯಾಧೀಶರು ಅವರು ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೊಟ್ಟ ಭಾಳ ಒಳ್ಳೆಯದಪ್ಪ, ಅವ್ರಿಗೆ ಹೆಸರು ಬರ್ತದೆ ಅಂತನ್ನುವಂಥ ಮಾತು. ಕೊಟ್ಟ ತನಿಖೆಗೆ ಒಳಪಟ್ಟರೆ ಇನ್ನೂಷ್ಟು ನಿಷ್ಕಲ್ಮಶ ಅಥವಾ ಒಂದು ಆರೋಪ ಇಲ್ಲದಂತ ಆಗ್ತದೆ, ಹೊರಗೆ ಬರಲಿ. ಮತ್ತು ಇದರಲ್ಲಿ ಉಳಿದು ಭಾಳ ಕಷ್ಟ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಮತ್ತು ಅದ್ರ ಜೊತೆಗೆ ನಮ್ಮ DK ಶಿವಕುಮಾರ್ ಅವರಾಗಿರ್ಬೋದು, ನಮ್ಮ ಹೈಕಮಾಂಡ್ ಆಗಿರ್ಬೋದು, ಇಲ್ಲ ಇದೊಂದು ಷಡ್ಯಂತ್ರದ, ನಾವು ಇದನ್ನು ಹೊರಗೆ ಬರ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಆದರೆ ಇವೆಲ್ಲನೂ
ಈಗ ಅಷ್ಟು ಸುಲಭವಾಗಿ ಬಗೆಹರಿತಾವು ಅಂತಿಲ್ಲ. ಈಗ ನಿಮ್ಗೆ ಈ ಹಿಂದಿನ ಎಪಿಸೋಡ್ದಲ್ಲೂ ಮಾತಾಡಿದ್ದೀನಿ ನಾ ಇದನ್ನು. ಯಾಕೆ ಅದನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವು ಒಂದ್ರಿಗಿಂತಲೂ ಒಂದು ಇವೆಲ್ಲ ಪ್ರೂವ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಈಗೆಲ್ಲ ಇವತ್ತಿನವರೆಗಿನ ಡೆವಲಪ್ಮೆಂಟ್ ನೋಡಿದಾಗ. ಮತ್ತಿದ್ದು ಈ ತನಿಖೆಗೆ ಅಥವಾ ಪ್ರಾಸಿಕ್ಯೂಷನ್ಗೆ ಆಜ್ಞೆ ಕೊಡೋ ಮುಂದೆ ಸಾಯ್ಕೋರ್ಟು ತನಿಖೆ ಮಾಡಲಿ ಅಂತ ಹೇಳಿದ್ದು, ಇದನ್ನು ಈಗ ತನಿಖೆಯಿಂದ ಮುಂದಿದ್ದು ಇದರಲ್ಲಿ ಸ್ವಲ್ಪ ಪ್ರೂವ್ ಆದಪ್ಪ ಅಂತಂದ್ರೆ ಮುಂದೆ ಪ್ರಾಸಿಕ್ಯೂಷನ್ ಆಗುವಂಥದ್ದು, ಅದರ ದಂಡಗಳ ಘೋಷಣೆ ಆಗುವಂಥದ್ದು, ಮತ್ತು 108 ಹಾದಿಗಳಿದ್ದಾವೆ ಕಾನೂನಿಗೆ ಮೈಯೆಲ್ಲ ಕೈ ಇದ್ದಂಗೆ. ಒಮ್ಮೆ ಕಾನೂನಿನ ಅಡಿಯಲ್ಲಿ ಸಿಕ್ಕೊಂಡಿದ್ದಪ್ಪ, ಮನುಷ್ಯ ಸಿಕ್ಕೊಂಡಿದ್ದಪ್ಪ ಅಂತಂದ್ರೆ ಹೊರಬರೋದು ಭಾಳ ಕಷ್ಟ ಅನ್ನೋ ಸಾಮಾನ್ಯವಾಗಿ ಎಲ್ಲರ ಒಂದು ಕೇಳಿಬರೋ ಮಾತಾಗ. ಅದೇನು ಇರಲಿ, ಸಿದ್ದರಾಮಯ್ಯರು ಈ ತನಿಖೆಗೆ ಹೆದರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಈ ಒಂದು ಅದೇ ಕಾಲಕ್ಕೆ ಅವರು ಒಂದು ಮೂಡಾರ್ ತನಿಖೆಗೆ ಒಂದು ಆಯೋಗ ನೇಮಿಸಿದರು, ನಮ್ಮ ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರು ಆ ಆಯೋಗದ ತನಿಖೆ ಮುಂದುವರಿತದೆ ಅಂತ ಪ್ರಶ್ನೆ ಮಾಡಿದಾಗ ಅದು ಮುಂದುವರಿತದ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟ ಆಗಿದೆ. ಅದೇನೋ ಆಗಲಿ, ನಮ್ಮ ಸ್ನೇಹಮಯಿ ಕೃಷ್ಣ ದಾಖಲಿಸಿದ್ದ ಖಾಸಗಿ ದೂರ ಹೆಚ್ಚಿಗೆ ಇಫೆಕ್ಟಿವ್ ಆಗಿ ಈ ಒಂದು ಕೆಲಸಕ್ಕೆ ದಾರಿ ಮಾಡಿದ ಅನ್ನುವಂಥದ್ದು ಒಂದು ರೀತಿಯಿಂದ ಎಂಥ ಮೇಲಾಧಿಕಾರಿ ಇದ್ದರೂ ಸಹಿತ ಈ ದೇಶದ ರಾಜ್ಯದ ಮುಖ್ಯಮಂತ್ರಿ ಇರಲಿ, ದೇಶದ ಪ್ರಧಾನಿ ಇರಲಿ, ಕಾನೂನಿಗಿಂತಲೂ ಮೇಲಾದವರಲ್ಲ ಅನ್ನೋದು ಈ ಒಂದು ಈ ತನಿಖೆ ಆದೇಶದಿಂದಾಗಿ ಸ್ಪಷ್ಟ ಆಗ್ತಾ ಅನ್ನೋದು. ಇನ್ನು ಇದು ಒಂದು ಹಂತದ ಚರ್ಚೆ, ಅದಕ್ಕೆ ಸಿದ್ದರಾಮಯ್ಯನವರು ಏನು ಉತ್ತರ ಕೊಟ್ಟಿದ್ದಾರೆ, ಇಲ್ಲ ತಯಾರಿದ್ದೀನಪ್ಪ ಇದನ್ನ ಸುಳ್ಳದ ಇದನ್ನ ಹೊರಗೆ ಬರ್ತೀನಿ ಅಂತ ಮಾತು ಮಾತಾಡ್ತಾ ಇದ್ದಾರೆ, ಇರ್ಬೋದು ಅವ್ರು ಹೊರಗೆ ಬರಲಿ. ಆದರೆ ಇನ್ನೊಂದು ಮಾತು ಏನಪ್ಪ ಅಂದರೆ, ಇದೇ ಕಾಲಕ್ಕೆ ಬಿ ಜೆ ಪಿಗರು ಇದನ್ನು ರಾಷ್ಟ್ರ ಮಟ್ಟಕ್ಕೂ ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ಬೆಸ್ಟ್ ಅವಕಾಶ ಸಿಕ್ಕದ ಅವ್ರಿಗೆ. ಅದರಲ್ಲೂ ಹರಿಯಾಣ ಚುನಾವಣೆಯಲ್ಲಿ ನಮ್ಮ ಮೋದಿಜಿ ಅವರು ಆಲ್ರೆಡಿ ಈ ವಿಷಯವನ್ನು ತೊಗೊಂಡು ಮಾತಾಡಿದರೂ ಸಹಿತ ಇಲ್ಲ ಭ್ರಷ್ಟಾಚಾರಗಳು ತುಂಬಿದಾರಲ್ಲ ಅಂತೇಳಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಹೆಸರು ತೊಗೊಂಡು ಇವತ್ತು ಕಾಂಗ್ರೆಸ್ ಇಂಥ ಭ್ರಷ್ಟ ಪಕ್ಷ ಅದು ಬದಲಾಗೋದಿಲ್ಲ ಅನ್ನುವಂಗೆ ಈ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಲ್ಲಿಯವರೆಗೆ ಮಾತ್ರ ನಮ್ಮ ಯಡಿಯೂರಪ್ಪನವರಾಗಿರ್ಬೋದು, ಅವರ ಮಗ ವಿಜೇಂದ್ರ ಅವರಾಗಿರ್ಬೋದು, ಭಾಳಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಇಲ್ಲಿವರೆಗೆ ಕೆಲವು ಆರೋಪ ಪ್ರಚಾರೋಪ ಅಷ್ಟೇ ಇರ್ತದೆ. ಇವತ್ತೊಂದು ಕಾನ್ನಡಿಯಲ್ಲೇ ಸಿದ್ದರಾಮಯ್ಯನ ಸಿಗಿಸಿಬಿಟ್ಟಿದ್ದಾರೆ. ಹೀಗಾಗಿ ಯಾರಾದರೂ ಹೌದಪ್ಪ ಸಿದ್ದರಾಮಯ್ಯ ಅಂತ ವ್ಯಕ್ತಿನೂ ಹಿಂಗೆ ಮಾಡ್ಬೋದಾ ಅನ್ನುವಂಥ ಪ್ರಶ್ನೆಗಳು ಎಲ್ಲ ಕಡೆ ಕೇಳ್ತಾ ಇದ್ದಾವೆ. ಇದರಿಂದಾಗಿ ಕಾಂಗ್ರೆಸ್ಸಿಗೆ ಒಂದು ರೀತಿ ಹಿನ್ನಡೆ ಅನ್ನೋದ್ರಲ್ಲಿ ಎರಡು ಮಾತ್ರ ಇಲ್ಲ. ಹಾಗಾದರೆ ಇದಕ್ಕೆ ಪರಿಹಾರ ಏನಂದರೆ, ಈ ಒಂದೇ ಇರೋ ಪರಿಹಾರ ಅವರು ಹೊರಗೆ ಬರಬೇಕು ಈ ಆರೋಪದಿಂದ. ಜೊತೆಗೆ ಈ ಒಂದು ತನಿಖೆ ಆಗುವವರೆಗೆ ರಾಜೀನಾಮೆ ಕೊಟ್ಟರೆ ಭಾಳ ಉತ್ತಮ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವ. ಆ ನೆಲೆಯಲ್ಲಿ ಏನಾದರೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಅಂತ ವಿಚಾರ ಮಾಡಿದಾಗ ಮೋಸ್ಟ್ಲಿ ಸಿದ್ದರಾಮಯ್ಯರ ಮಾನಸಿಕ ಸ್ಥಿತಿ ನೋಡಿದರೆ ಮೋಸ್ಟ್ ಪ್ರಾಬಬ್ಲಿ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರಲಿಕ್ಕಿಲ್ಲ, ಅಲ್ಲಿ ಇದ್ದುಕೊಂಡು ನಾನು ಹೋರಾಟ ಮಾಡ್ಬೋದು ಅನ್ನುವಂಥದ್ದು. ಬಟ್ ಕೇಜ್ರಿವಾಲ್ನವ್ರಿಗೆ ಆಯ್ತಪ್ಪ ಅಂದರೆ ಏನು ಅನ್ನುವಂಥ ಇನ್ನೊಂದು ಪ್ರಶ್ನೆ ಇಡೋದು. ಯಾಕಂದರೆ ಯಾವುದೇ ಬಿ ಜೆ ಪಿಗರು ಅಥವಾ ನಮ್ಮ ಜೆ ಡಿ ಎಸ್ ಇವರು ಸಹಿತ ಪ್ರಬಲರಿದ್ದಾರೆ, ಸಾಕಷ್ಟು ಈ ಒಂದು ಕಾನೂನಿನ ಬಗ್ಗೆ ತಿಳ್ಕೊಂಡು ತಪ್ಪು ಮಾಡಿ ಮಾಡುವಂಥವ್ರು ಇದ್ದಾವ್ರು. ಎಲ್ಲರಿಗೂ ಕಾನೂನು ತಿಳುವಳಿಕೆ ಅದ, ಅದರ ಲಿಮಿಟ್ಸ್ ಗೊತ್ತದ, ಅದರ ವ್ಯಾಪ್ತಿನೂ ಗೊತ್ತದ. ಯಾವ ರೀತಿಯಾಗಿ ಒಂದು ವ್ಯಕ್ತಿಯನ್ನು ಅಥವಾ ಒಂದು ಸಂಘಟನೆಯನ್ನು ಈ ಒಂದು ಕಾನೂನು ತಡೆ ಹಿಡಿ ಬಲ್ಲದು ಅಂತ ಎಲ್ಲರಿಗೂ ಗೊತ್ತದೆ. ಇಲ್ಲಿದ್ದಂಥವ್ರು ಎಲ್ಲರೂ ಈಗ ಏನಪ್ಪ ಅಂದರೆ ಬುದ್ಧಿವಂತರಾಗಿದ್ದಾರೆ. ಇವತ್ತು ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ನಮ್ಮ ಈ ಬಿ ಜೆ ಪಿಯ ನಮ್ಮ ಇವರು ಯಡಿಯೂರಪ್ಪನವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಇವರು ಸಹಿತ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಇವತ್ತು ಎಲ್ಲರಿಗೂ ಏನಾಗಿದೆಪ್ಪ ಅಂದರೆ ಅಷ್ಟೊತ್ತು ಪ್ರಶ್ನೆ ಬಂದುಬಿಟ್ಟದೆ ಇವತ್ತು. ಯಾಕಂದ್ರೆ ಬಿ ಜೆ ಪಿಗೂ ಅದೇ ಪರಿಸ್ಥಿತಿ ಬಂದದ, ಕಾಂಗ್ರೆಸ್ಗಿಂತ ಬಂದು ಒಂದು 10 ವರ್ಷ ಆಯಿತು, ಇದು 11ನೇ ವರ್ಷ ಶುರುವಾಗ್ಯದ. ಅದಕ್ಕೆ ಕಾಂಗ್ರೆಸ್ ಸಹಿತ ಈ ಸಲ ಇದರಿಂದ ಉಳಿಲೇಬೇಕು, ಈ ಆರೋಪದ ಹೊರಗೆ ಬರಲೇಬೇಕು ಅನ್ನೋಂಥ ಸ್ಥಿತಿ ಒಳಗದ. ಹೀಗಾಗಿ ಈಗ ಒಂದು ವೇಳೆ ಸಿದ್ದರಾಮಯ್ಯನ ಬಿಟ್ಟು ಕೊಟ್ಟು ರಾಜೀನಾಮೆ ಕೊಡಿಸಿದರೆ ಪಾರ್ಟಿಯಲ್ಲಿ ಒಂದು ಸಂಘಟನೆ ಉಳಿಲಿಕ್ಕಿಲ್ಲ, ಯಾರನ್ನ ಮಾಡೋದು ಅನ್ನುವಂಥ ಭಯನೂ ಹೈಕಮಾಂಡ್ ಆಗಲ್ಲ. ಮತ್ತು ಇವತ್ತು ಹೈಕಮಾಂಡ್ ಸಿದ್ದರಾಮಯ್ಯರಿಂದ ರಾಜೀನಾಮೆ ಇಷ್ಟು ಪಡ್ಕೋಬೇಕಾಗಿತ್ತು, ಯಾಕೆ ಪಡ್ಕೊಂಡಿಲ್ಲ ಅಂದರೆ ಕಾಂಗ್ರೆಸ್ನಲ್ಲಿ ಒಳಜಗಳಿದ್ದಾವೆ. ಎಲ್ಲರೂ ಇವತ್ತು ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಪರಿಸ್ಥಿತಿ ಅದ. ಇಂಥ ಪ್ರಸಂಗದಲ್ಲೇ ಸಪೋಸ್ ಏನಾದರೂ ಈ ನೆಲೆಯಲ್ಲೇ ಈ ನಮ್ಮ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿಸಿದರೆ, ಹೈಕಮಾಂಡ್ ರಾಜೀನಾಮೆ ಕೊಡು ಅಂತ ಹೇಳಿದರೆ ಇದೇನು ಹೇಳ್ತದಪ್ಪ ಅಂದರೆ ಯಾರನ್ನು ಮಾಡೋದು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದು, ಇದು ಸಹಿತ ದೊಡ್ಡ ಪ್ರಶ್ನಾರ್ಚನೆ ಆಗಿಬಿಟ್ಟದೆ ಇವತ್ತು. ಇದರಿಂದಾಗಿ ಇವತ್ತು ನಂತರ 2ನೇ ನಂಬರ್ ಅವರು ಡಿ ಕೆ ಶಿ ಅವರು ಮಾಡಬಹುದು ಮಾಡ್ರಿ ಅಂತ ಹೇಳ್ಬೋದು, ಬಟ್ ಅವ್ರ ಮೇಲೂ ಆರೋಪಗಳಿದ್ದಾವೆ. ಈಗ ಮೊದಲಿಗೆ ಇಂಥ ಒಂದು ಕ್ಲೀನ್ ಇದ್ದಂಥ ವ್ಯಕ್ತಿಗೆ ಇವತ್ತು ಏನಾಗಿದೆಪ್ಪ ಅಂತಂದರೆ ಈ ಹಂತಕ್ಕೆ ಬಂದದ್ದು. ಅದರಲ್ಲೂ ನಮ್ಮ ಡಿ ಕೆ ಶಿ ಅವ್ರಿಗೆ ಕೊಟ್ಟರೆ ಅವ್ರ ಮೇಲೆ ಈಗಾಗಲೇ ಲೋಕಾಯುಕ್ತದಲ್ಲೂ ಅದ, ಸಿ ಬಿ ಐದಲ್ಲೂ ಅದ,
ಹೀಗಾಗಿ ಅವೆರಡೂ ಮತ್ತೆ ಬೆಳೆಸ್ಕೊಂಡು ಬಿ ಜೆ ಪಿಗೆ ರಿನ್ಯೂ ಅಟ್ಯಾಕ್ ಮಾಡೋದು ಭಾಳ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಯಾರನ್ನು ಮಾಡೋದು ಅನ್ನುವಂಥ ಅದ್ರ ಜೊತೆಗೆ ಇಲ್ಲೇ ಉತ್ತರ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಈ ಒಂದು ಪರಮೇಶ್ವರ ಅವರಾಗಿರ್ಬೋದು, ಇವರು ಸಹಿತ ಇಲ್ಲೇ ಒಂದು ಮುಖ್ಯಮಂತ್ರಿ ಪದವಿಗಾಗಿ ಒಂದು ಕಾದಾಡಲಿಕ್ಕೆ ಇಳಿಯುವಂಥ ಅಥವಾ ಒಂದು ರಾಜಕೀಯ ಮಾಡೋದಕ್ಕಾಗಿ ಅಥವಾ ಒಂದು ಮಂದಿನ ತಮ್ಮ ಪಾರ್ಟಿ ಒಂದು ವಿರೋಧವಾದಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ಬೋದು ಅಂತ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು, ಸತೀಶ್ ಅವರ ಪಂಗಡ ಎದ್ದು ನಿಲ್ಲುವ ಸಾಧ್ಯತೆಗಳಿದ್ದಾವೆ, ಜೊತೆಗೆ ಪರಮೇಶ್ವರಯ್ಯನವರು ಹೇಳುವಂಥ ಸಾಧ್ಯತೆಗಳಿದ್ದಾವೆ. ಸಪೋಸ್ ಸತೀಶ್ ಅವ್ರನ್ನ ಮಾಡಿದರೆ ಇವರು ಎದ್ದು ನಿಲ್ಲುವಂಥದ್ದು ಪಾರ್ಟಿ ಹೊಡೆದು ಸಾಧ್ಯತೆಗಳಿದ್ದಾವೆ. ಈ ನೆಲೆಯಲ್ಲೂ ಸಹ ಸಿದ್ದರಾಮಯ್ಯರು ಇವತ್ತು ಅನಿವಾರ್ಯ ಆಗಿಬಿಟ್ಟಿದ್ದಾರೆ, ಯಾಕಂದರೆ ಅವರಿಬ್ಬರನ್ನು ಕಂಟ್ರೋಲ್ದಲ್ಲಿಟ್ಕೊಳ್ಳುವಂಥ ಶಕ್ತಿ ಏಕೈಕ ಇದ್ದಿದ್ದಾರಪ್ಪ ಅಂದ್ರೆ ಈ ಒಂದು ಸಿದ್ದರಾಮಯ್ಯರಲ್ಲಿ. ಇದು ಕಾಂಗ್ರೆಸ್ನ ಒಳ ಏನಪ್ಪ ಅಂತಂದ್ರೆ ಬೇಗುದಿ ಅದು ಒಳ ನೋವು ಏನು ಮಾಡಬೇಕು ಅಂತೇಳಿ, ಇಲ್ಲಾಂದ್ರೆ ಬೇರೆ ಯಾರೋ ಆಗಿದ್ರೆ ಇಷ್ಟು ರಾಜೀನಾಮೆ ಕೊಡಿಸ್ತಾ ಇದ್ರು. ಡಿ ಕೆ ಶಿ ಅವ್ರನ್ನ ಬಿಡ್ಲಿಕ್ಕೂ ಬರ್ದಂಗೆ ಅದ, ಹಿಡ್ಕೊಳ್ಳಿಕ್ಕೂ ಬರ್ದಂಗೆ ಅದ. ಬಿಡ್ಕೊಂಡು ಮಾಡಿದರೆ ಒಂದು ಬಿ ಜೆ ಪಿಗೆ ಬೇಣತ್ತಾರೆ, ಹೆಂಗೋ ಅವ್ರ ಕೈ ಇ ಡಿ ಅದ, ಸಿ ಬಿ ಐ ಅದ, ಇನ್ನಷ್ಟು ದೂರಕ್ಕೆ ಕೋರ್ಟ್ಗೆ ಹೋದ. ಈಗ ಹೆಂಗೆ ಸಿದ್ದರಾಮಯ್ಯ ಏನೂ ಇಲ್ಲ ದೂರ, ಹಂಗೆ ವಿಚಾರ ಮಾಡಿ ನೋಡಿದರೆ ಅದರಲ್ಲಿ ಅವರು ವೈಯಕ್ತಿಕವಾಗಿ ಆರ್ಡರ್ ಮಾಡಿದ್ದಿಲ್ಲ ಮತ್ತೇನೂ ಇಲ್ಲ, ಅದು ಪ್ರಭಾವ ಬೀರಿದಾರು ಅಂತ ತಿಳ್ಕೊಂಡು ಇವತ್ತು ಇವರು ರಾಜೀನಾಮೆ ಕೊಡೋ ಪ್ರಸಂಗ ಬಂದದ. ಅದರಲ್ಲೂ ಈಗ ಸಿ ಬಿ ಐದಂತ ಕೇಸ್ ಅದ, ಆಲ್ರೆಡಿ ಇವ್ರದ್ದು ಅಧಿಕಾರ ಅದ ಅಂದ್ಕೊಂಡು ಲೋಕಾಯುಕ್ತರು ಅದನ್ನು ಜಾಯಿಂಟ್ ಮಾಡಿ ತಡೆ ಹಿಡ್ಕೊಂಡಿದ್ದಾರೆ, ಕಾನೂನು ತೊಡಗಿನ ಶಿಕ್ಷಿಸಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ನಮ್ಮ ಯತ್ನಾರರು ಕೇಸು ಆಗಿದ್ದಾರೆ, ಸ್ವತಃ ಸಿ ಬಿ ಐ ಕೇಸ್ ಆಗಿದೆ. ಅವ್ರು ದೊಡ್ಡ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರು ಒಳಗೋಗುವಂಥ ಸಾಧ್ಯತೆಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಿದರೆ ಮತ್ತು ಸತೀಶ್ ಅವ್ರನ್ನ ಮಾಡಲಿಕ್ಕೆ ಹೋದರೆ ಅವರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಇನ್ನುಳಿದವರು ಎಲ್ಲರೂ ಎದ್ದು ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಅವ್ರಿಗೆ ಸೀನಿಯರ್ ಸಾಕಷ್ಟು ಇದ್ದಾರೆ, ಸಾಕಷ್ಟು ವರ್ಕ್ ಮಾಡಿದವರು ಇದ್ದಾರೆ, ಅವರೆಲ್ಲರೂ ಎದ್ದು ನಿಲ್ಲುವ ಪ್ರಸಂಗ ಅದ. ಅದಕ್ಕೆ ಎಲ್ಲ ಅನಿವಾರ್ಯ ಕಾರಣದಾಗಿ ಹೈಕಮಾಂಡಿದ್ದು ಸಿದ್ದರಾಮಯ್ಯವ್ರನ್ನ ಸಿದ್ದರಾಮಯ್ಯವರಿಂದ ರಾಜೀನಾಮೆ ಕೊಡ್ರಿ ಅಂತ ಹೇಳಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಮತ್ತೊಬ್ಬ ನಾಯಕ ಇರಲಿಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿ ಇದರಲ್ಲಿ ಕಾಂಗ್ರೆಸ್ನಲ್ಲಿ, ಇದು ಮೇನ್ ಪಾಯಿಂಟ್. ಹೀಗಾಗಿ ಸಿದ್ದರಾಮಯ್ಯವರು ಅವರಿಂದ ಅನಿವಾರ್ಯವಾಗಿ ಎಲ್ಲರೂ ಬಂದಿಲ್ಲುವಂಥದ್ದು. ಮತ್ತು ಇಲ್ಲಿ ಸರ್ಕಾರ ಕಳ್ಕೊಂಡ್ರೆ ಕಾಂಗ್ರೆಸ್ ದೊಡ್ಡ ಪ್ರಮಾಣದ ಒಂದು ರಾಜ್ಯ ಈ ಕಾಂಗ್ರೆಸ್ಗೆ ಇಲ್ಲಿ ಯಾವುದೂ ಇಲ್ಲ. ಯಾಕಂದರೆ ಇನ್ನೂ ಮಹಾರಾಷ್ಟ್ರ ಚುನಾವಣೆ ಆಗಬೇಕಾಗಿದೆ, ಹರಿಯಾಣ ಚುನಾವಣೆ ಆಗಬೇಕಾಗಿದೆ, ಅದ್ರ ಜೊತೆಗೆ ನಮ್ಮ ಅನೇಕ ರಾಜ್ಯಗಳಿದ್ದಾವೆ ಇನ್ನು. ಅದಕ್ಕಾಗಿ ದೊಡ್ಡ ರಾಜ್ಯವನ್ನು ಕಳ್ಕೊಳ್ಳೋ ಸ್ಥಿತಿ ಒಳಗೆ ಕಾಂಗ್ರೆಸ್ ಇಲ್ಲದಕ್ಕಾಗಿ ಇದನ್ನು ಹೋರಾಟ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂಥ ಒಂದು ದೃಢ ನಿರ್ಧಾರವನ್ನು ಸಿದ್ದರಾಮಯ್ಯರಿಗಿಂತ ಹೆಚ್ಚಿಗೆ ಹೈಕಮಾಂಡ್ ಮಾಡಿದಂತ ಇಲ್ಲಿ ನಮಗೆ ಸ್ಪಷ್ಟ ಆಗ್ತದೆ. ಇಲ್ಲ ಬೇರೆದವ್ರು ಯಾರೋ ಆಗಿದ್ದರು ಇಷ್ಟೊಂದು ರಾಜೀನಾಮೆ ತೆಗೆದುಕೊಂಡ್ಬಿಡ್ತಿದ್ರು. ಇದು ಒಳಗಿನ ಏನಪ್ಪ ಅಂತಂದ್ರೆ ಈ ಒಂದು ಏನು ಕಗ್ಗಂಟು. ಇನ್ನೊಂದ್ ಜೊತೆಗೆ ಸಿದ್ದರಾಮಯ್ಯರು ಸಹ ಅಧಿಕಾರ ಅದ ನೋಡೋಣಪ್ಪ ಅಂತೇಳಿ ಮತ್ತು ಕೇಜ್ರಿವಾಲ್ಗೆ ಒಂದು ಹಾದಿ ಮಾಡಿಕೊಟ್ಬಿಟ್ರು. ಮುಖ್ಯಮಂತ್ರಿ ಇದ್ದರೂ ಸಹಿತ ತನಿಖೆಗೆ ಒಳಪಡಬಹುದು ಅಂತೇಳಿ. ಯಾಕಂದರೆ ಮುಖ್ಯಮಂತ್ರಿ ಅದಾರ ಅಂತ ತಿಳ್ಕೊಂಡು ಅವ್ರ ಪರ ಆಗೋ ಪ್ರಶ್ನೆ ಇಲ್ಲ. ಈಗಾಗಲೇ ಏನಾದರೂ ಡಾಕ್ಯುಮೆಂಟ್ಸ್ ಎಲ್ಲ ಬಂದವೋ ಇಲ್ಲ, ಇದೇ ಒಂದು ಕೇಸ್ ಆಗಿರ್ಬೋದು ಮತ್ತದ್ದು ಆಗಿರ್ಬೋದು, ಯಾವ ಸಾಕ್ಷಿ ಇರಲಾರ್ದನ್ನ ಕೇಜ್ರಿವಾಲ್ರು ಕೇವಲ ಮಾಪಿ ಸಾಕ್ಷಿ ಮೇಲೆ ಆರು ತಿಂಗಳು ಜೈಲಲ್ಲಿ ಇಟ್ಕೊಂಡ್ರು ಅವರು. ಇವತ್ತಿವ ಸಾಕ್ಷಿಗಳಿದ್ದಾವೆ ಇದರಿಂದಾಗಿ ಈ ಒಂದು ಅದು ಯಾವುದಪ್ಪ ಅಂದರೆ ಇವ್ರ ಮೇಲೆ ನಿರಾನೇರವಾಗಿ ಮುಡಾದಲ್ಲಿ ಭಾಗಿಯಾಗಿದ್ದಾರೆ ಅಂತಿಲ್ಲ, ಬಟ್ ಇವ್ರ ಮನೆ ಕುಟುಂಬದವರು ಇವರು ಇವರೆಲ್ಲರೂ ಅದರಲ್ಲಿ ಈ ಒಂದು ಕೆಲಸದಲ್ಲಿ ಪಾಲುದಾರಪ್ಪ ಅನ್ನೋವಾಗ ಇಲ್ಲಿ ಗೆಸ್ ಮಾಡ್ತಾ ಇದ್ದಾರೆ, ಊಹೆ ಮಾಡ್ತಾ ಇದ್ದಾರೆ. ಇವೆಲ್ಲ ಕೂಡಿಕೊಂಡು ಇವತ್ತು ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯರು ಅನಿವಾರ್ಯ ಆಗಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಅಂಥ ದೊಡ್ಡ ಕೇಸನ್ನೆಲ್ಲ ಉಳಿಬೋದು ಅಂತ ಇನ್ನೂ ಅವರೆಲ್ಲ ಭರವಸೆ ಅದ. ಯಾಕಪ್ಪ ಅಂತಂದ್ರೆ ಈ ಭರವಸೆ ಇಲ್ಲದಾಗೇನ ಅವ್ರದ್ರಿಂದ ಅವ್ರಿಗೆ ಕಾನ್ಫಿಡೆಂಟಾಗಿ ಯಾವುದೇ ಒಂದು ಪ್ರೆಷರ್ಗೆ ಒಳಗಾಗಲಾರದ ಡಿ ಕೆ ಸಿ ಅವರಾಗಿರ್ಬೋದು ಹೈಕಮಾಂಡ್ದವರಾಗಿರ್ಬೋದು ಒಕ್ಕಟ್ಟಿನಿಂದ ಇವ್ರ ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ಇದ್ದಿದ್ದರಿಂದಾಗೆ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ತನಿಖೆ ಮುಂದುವರ್ಕೊಂಡು ಹೋಗ್ಬೋದು ಅಂತಾರೆ. ಮತ್ತು ಈಗಿನೆಲ್ಲ ಇವು ಪರಿಸ್ಥಿತಿ ನೋಡಿದರೆ ಸಿದ್ದರಾಮಯ್ಯನ ಅಷ್ಟು ಸುಲಭವಾಗಿ ಮೂಡ ಅಷ್ಟು ಸುಲಭವಾಗಿ ಬಿಟ್ಟುಕೊಡ್ಲಿಕ್ಕಿಲ್ಲ ಅನ್ನೋಂಥ ಒಂದು ಸ್ಪಷ್ಟತೆ ಬರ್ತಾ ಇದೆ. ಅದಕ್ಕಾಗಿ ಇವತ್ತು ಈ ಒಂದು ಹಗರಣ ಮೂಡ ಹಗರಣ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಕೊಡೋದು ಎರಡು ಮಾತಿಲ್ಲ. ಇದರಿಂದ ಹೊರಗೆ ಬರೋದು ಅಷ್ಟು ಸುಲಭದ ಮಾತಲ್ಲ. ಆದರೂ ಕಾಂಗ್ರೆಸ್ ಮತ್ತು ಅದರ ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು ಒಂದು ಒಕ್ಕಟ್ಟಿನಿಂದ ಈ ಒಂದು ಸಮಸ್ಯೆಯನ್ನು ಎದುರಿಸುವಂಥ ವಾತಾವರಣ ನಿರ್ಮಾಣ ಆಗಿದ್ದು ಅದರ ಜೊತೆಗೆ ಈ ಬಿ ಜೆ ಪಿಗರು ಮತ್ತು ಕಾಂಗ್ರೆಸ್ಗರು ಸಹಿತ ಇನ್ನಷ್ಟು ತೀವ್ರ ಮಾಡುವಂಥದ್ದು ಅವ್ರಿಗೆ. ಮತ್ತು ಈ ಸತಿ ಗೌರ್ಮೆಂಟ್ ಬೀಳುವುದಕ್ಕಿಂತ ಹೆಚ್ಚಿಗೆ ವಿರೋಧ ಮಾಡ್ತಾ ಹೋಗುವಂಥದ್ದು. ಯಾಕಂದರೆ ಬೀಳೋದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಅದು 135+1 ಜನ ಶಾಸಕರು ಇರೋದ್ರಿಂದಾಗಿ ತಮ್ಮ ಕಡೆ ಶಾಸಕರು ಇಲ್ಲದ್ರಿಂದಾಗಿ ಒಂದಿನ ನಾಳೆ ಏನಪ್ಪ ಅವರವ್ರ ತಿಕ್ಕಾಟ ಬಂದ ಒಂದು ಸರ್ಕಾರ ರಚನೆ ಮಾಡೋಕೆ ಮುಂದೆ ಹೋದರೂ ಸಹಿತ
ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಸಾಧ್ಯವಿಲ್ಲದ ಪರಿಸ್ಥಿತಿ ಅದ. ಹೀಗಾಗಿ ಅವ್ರಿಗೆ ಅವ್ರದೇ ಆದಂಥದ್ದು ಒಂದು ಅನಿವಾರ್ಯತೆ, ಕಾಂಗ್ರೆಸ್ಗೆ ಕಾಂಗ್ರೆಸ್ನ ಅನಿವಾರ್ಯತೆ, ಮುಂದೆ ಡಿ ಕೆ ಸಿ ಅವ್ರಿಗೆ ಮತ್ತು ನಮ್ಮ ಈ ಸಿದ್ದರಾಮಯ್ಯವ್ರಿಗೆ ಅವ್ರದೇ ಆದಂಥ ಅನಿವಾರ್ಯತೆ ಅಂದಾಗ ಇವತ್ತೇನೋ ಸರ್ಕಾರ ಸುರಕ್ಷಿತ ಅದ, ಬಟ್ ಸಿದ್ದರಾಮಯ್ಯ ಮೇಲಿನ ಕೇಸ್ ಮಾತ್ರ ಅಷ್ಟು ಸುರಕ್ಷಿತ ಆಗಲಿಕ್ಕಿಲ್ಲ. ಯಾಕಂದ್ರೆ ಬಿ ಜೆ ಪಿಗೆ ಬೇಕಾಗಿದ್ದು ಕಾಂಗ್ರೆಸ್ನ ಭ್ರಷ್ಟಾಚಾರದ ಆಡಾಯಿತು, ಅದಕ್ಕೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅವೆಲ್ಲ ಈ ಮುಡಾದಿಂದ. ಮತ್ತು ಇನ್ನೊಂದು ಈ ಸದ್ ಇಷ್ಟರಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ನಮ್ಮ ವಾಲ್ಮೀಕಿ ಹಗರಣ ದೂಡದಾಗ ಅಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದನ್ನು ಸಹಿತ ಇವತ್ತು 180 ಕೋಟಿ ರೂಪಾಯಿಗಳ ಒಂದು ಹಗರಣವನ್ನು ದೂಡ ಮಾಡೋ ಸ್ಥಿತಿಯೊಳಗೆ ಅದಕ್ಕಾಗಿ ಪಾದಯಾತ್ರೆ ಮಾಡೋ ಸಲುವಾಗಿ ಅದನ್ನು ಒಂದು ಕೋರ್ಟ್ ಮ್ಯಾಟರ್ ಮಾಡೋ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಕಾರಣಗಳಿಂದಾಗಿ ಕಾಂಗ್ರೆಸ್ಗೆ ಇವು ಕರಾಳ ದಿನಗಳೇನೋ ಅನ್ನುವಂಥ ಒಂದು ಸಂಶಯ ವ್ಯಕ್ತ ಆಗ್ತಾ ಇದೆ. ಅದೇನೋ ಆಗಲಿ ಕಾಂಗ್ರೆಸ್ ಮಾತ್ರ ಈ ನೆಲೆಯಲ್ಲೇ ಇವತ್ತು ಒಂದಿಷ್ಟು ವೀಕ್ ಆಗ್ಯದ. ಇದಕ್ಕೆ ಯಾವ ರೀತಿ ಜನ ಸ್ಪಂದಿಸ್ತಾರೆ ನೋಡೋಣ. ಅದೇನೋ ಆಗಲಿ ಸಿದ್ದರಾಮಯ್ಯ ಮಾತ್ರ ಕಾನ್ಫಿಡೆನ್ಸ್ ಅದರ ಎದುರಿಸ್ತಾನಂತಾರೆ. ಇನ್ನು ನ್ಯಾಯಾಲಯ ಏನೇನು ತೊಗೊಳ್ತಾರೆ ಡಿಸಿಷನ್ನ ಮುಂದಿನ ಏನು ಅಂತೂ 90 ದಿನದ ಟೈಮ್ ಕೊಟ್ಟದ, ಅಷ್ಟರಲ್ಲಿ ನೀವು ನಮಗೆ ರಿಸಲ್ಟ್ ಕೊಡಬೇಕು ಅಂತಿರ್ದ ತನಿಖೆಗೆ ಏನಾಗ್ಯದ ಅದ್ರ ರಿಪೋರ್ಟ್ ಕೊಡ್ಬೇಕಂತ ನ್ಯಾಯಾಲಯ ಸೂಚಿಸಿದ ಲೋಕಾಯುಕ್ತಕ್ಕೆ. ಲೋಕಾಯುಕ್ತ ಜವಾಬ್ದಾರಿ ಭಾಳಷ್ಟು ಅದ. ಯಾವ ರೀತಿಯಾಗಿ ಈ ತನಿಖೆಯನ್ನು ಅಥವಾ ಎನ್ಕ್ವೈರಿಯನ್ನು ಮಾಡ್ತಂತ ಅನ್ನೋದು ಡಿಪೆಂಡ್ ಆನ್ ಲೋಕಾಯುಕ್ತ. ಬಟ್ ಒಂದು ತಿಂಗ್ ಏನು ಅಂದರೆ ಲೋಕಾಯುಕ್ತ ಸರ್ಕಾರದ ಅಡಿಯಲ್ಲಿ ಇರೋದರಿಂದ ಇದೊಂದು ರೀತಿ ಬಿ ಜೆ ನಮ್ಮ ಕಾಂಗ್ರೆಸ್ಸಿಗರಿಗೆ ಅನುಕೂಲತೆಗಳು ಆಗ್ಬೋದು ಏನೋ ಸಂಶಯವನ್ನು ಅನುಕೂಲತೆಗಳಾಗ್ಬೋದನ್ನುವಂಥ ಸಂಶಯವನ್ನು ಬಿ ಜೆ ಪಿ ಗುರುತ ವಿರೋಧಿಗಳು ಮಾಡ್ತಾ ಇದ್ದಾರೆ. ಆದರೆ ಲೋಕಾಯುಕ್ತಕ್ಕೆ ಅದರದೇ ಅಂತ ಇತಿಹಾಸದ ಮೋಸ್ಟ್ಲಿ ತನ್ನ ನಿರ್ಲಿಪ್ತ ಮತ್ತು ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಿ ಒಪ್ಪಿಸ್ತದ ಭರವಸೆ ಎಲ್ಲರಲ್ಲೂ ಅದು. ಅದೇನೂ ಇರಲಿ, ಇವತ್ತು ಸಿದ್ದರಾಮಯ್ಯನವರ ತನಿಖೆಗೆ ಮತ್ತು ಅದನ್ನು ಎದುರಿಸುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದಿಷ್ಟು ಹೊಡೆದು ಬೀಳ್ತದೆ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ. ಅದನ್ನೇ ಇರಲಿ, ಇದು ನಿಮಗೆ ಲೈಕ್ ಆಗಿರ್ಬೋದು ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಲೈಕ್ ಮತ್ತು ಶೇರ್ ಮಾಡೋ ಜೊತೆಗೆ ಕಾಮೆಂಟ್ ಮಾಡಿರಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ಹೇ ಸೀತಾರಾಮ್, ಇದು ಸತ್ಯದ ಗಂಗಡಿ, ವಂದನೆಗಳು.